ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಬಿಎಸ್ಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಪಾಂಡವಪುರ ಪಟ್ಟಣದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಂಸದ ಸಿಎಸ್ ಪುಟ್ಟರಾಜು, ಈ ಬಾರಿ ಜೆಡಿಎಸ್ ರಾಜ್ಯದ ಅಧಿಕಾರ ಹಿಡಿಯುವುದು ಖಚಿತ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗುವುದು ಖಚಿತ ಎಂದರು. ಸಂಸತ್ ಭವನ ಸೆಂಟ್ರಲ್ ಹಾಲ್ನಲ್ಲಿ ಕೂತು ಕಾಫಿ ಕುಡಿದು ಈ ರಾಷ್ಟ್ರದ ರಾಜಕಾರಣವನ್ನ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ದೇವೇಗೌಡರು ಉತ್ತರ ಪ್ರದೇಶದ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಕೆಲಸ ಮಾಡಿದಂಥ ಮಾಯಾವತಿ ಅವರಿಗೆ ವಿನಂತಿ ಮಾಡುದು. ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ಬಿಜೆಪಿ ಒಂದು ಕಾಂಗ್ರೆಸ್, ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ನಾವೆಲ್ಲರೂ ಪ್ರಾದೇಶಿಕ ಪಕ್ಷದ ಮನಸ್ಥಿತಿ ಹೊಂದಿರತಕ್ಕಂಥ ಎಲ್ಲ ನಾಯಕರುಗಳು ಒಂದಾಗದೇ ಇದ್ರೆ ಈ ದೇಶಕ್ಕೆ ಉಳಗಾಲ ಇಲ್ಲ ಅಂತಕ್ಕಂಥದ್ದನ್ನ ಅವ್ರ ಮುಂದೆ ಸವಿಸ್ತಾರವಾಗಿ ಬಿಚ್ಚಿಟ್ಟಂಥ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳೋದು, ದೇವೇಗೌಡಜಿ ಅವರೇ, ಅದು ಮೊದಲು ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಗಿ ನಾನೇ ಬಂದು ಅದಕ್ಕೆ ಚಾಲಕ. JDS BSP ಪಕ್ಷದ ಒಂದು ದೊಡ್ಡ ಸಮಾವೇಶ ಈ ರಾಷ್ಟ್ರದ ರಾಜಕಾರಣಕ್ಕೆ ಒಂದು ನಾಂದಿ ಆಡ್ತು ಅಂತಕ್ಕಂಥದ್ದನ್ನ ಹೇಳಿಕೆ ಅಧಿಕಾರ ಅಲ್ಲ. ನಾವಿಬ್ರು ಗೆದ್ದೇ ತಿಂತೀವಿ ಅದ್ರಲ್ಲಿ ಯಾರು ಆತಂಕ ಬೇಡ. ಆಶೀರ್ವಾದದಿಂದ ಗೆದ್ದ ಮೇಲೆ ಇಬ್ರು ಮಂತ್ರಿಗಳು ಆಗ್ತೀವಿ ಅದರಲ್ಲೂ. ಆದ್ರೆ ಈ ದೇಶವನ್ನ ದಿಕ್ಕಪ್ಪಿಸ್ತಾ ಇರ್ತಕ್ಕಂತ ಈ ರಾಷ್ಟ್ರೀಯ ಪಕ್ಷಗಳಿಗೆ ನಾವೆಲ್ಲರೂ ಸೇರಿ ಬುದ್ಧಿ ಕಲಿಸುವಂತ ಒಂದು ಅವಕಾಶ ನಮ್ಮ ಮುಂದೆ ಬಂದಿದೆ. ಇವತ್ತಿಗೆ 65-70 ವರ್ಷ ಆಯಿತು. ಈ ದೇಶವನ್ನ 100-80 ಭಾಗ ಆಳದಂತ ಕಾಂಗ್ರೆಸ್ ಪಕ್ಷ ಕೊಟ್ಟ ಕೊಡುಗೆ ಏನು? ಸಭೆಯ ನೇತೃತ್ವ ವಹಿಸಿದ್ದ ಎಂಬಿ ಶ್ರೀನಿವಾಸ್ ಮಾತನಾಡಿ, ಅಮೆರಿಕ ಅದಕ್ಕೆ ಹೋಗಿ ನಮ್ಗೆ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಡಿ ಅಂತ ಕೇಳಕ್ ಹೋದಾಗ ಜಾತಿಯ ಆಧಾರದ ಮೇಲೆ ಇರುವಂತ 3,000 ಹೆಚ್ಚು ಜಾತಿ ಇರುವಂತ ಭಾರತ ದೇಶಕ್ಕೆ ಸಂವಿಧಾನವನ್ನ ನಾವು ಬರೆಯಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಅಂತ ದೇಶ ಮಹಾನ್ ಮೇಧಾವಿ, ಬುದ್ಧಿವಂತ, ತಜ್ಞ, ಎಲ್ಲಾ ತರದ ಮೇಧಾವಿ ಇರೋದು ನಿಮ್ಮ ದೇಶದಲ್ಲಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ನೀವು ಅವ್ರಿಗೆ ಈ ಜವಾಬ್ದಾರಿಯನ್ನ ಈ ಕರಡು ಸಮಿತಿ ಅಧ್ಯಕ್ಷರು ಮಾಡಿದ್ರೆ, ಈ ಸಮಿತಿಗೆ ಅವ್ರ ಅಧ್ಯಕ್ಷರು ಮಾಡಿದ್ರೆ, ಅವ್ರ ಒಳಗೊಂಡಂತೆ ಈ ದೇಶಕ್ಕೆ ಸಂವಿಧಾನ ಬರ್ಕೊಡಕ್ ಸಾಧ್ಯ ಅಂತೇಳಿ ಅಮೆರಿಕಕ್ಕಿಂತ ಹೇಳಿದ ನಂತರ ನಾವತ್ತಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟು ಸಂವಿಧಾನ ದಾಖಲೆ. ಮುಖಂಡರಾದ ಕಣಿವೆ ಯೋಗೇಶ್, ಗೋವಿಂದಯ್ಯ, ಚಿಕ್ಕಲಗಯ್ಯ ಸೇರಿದಂತೆ ಇತರೆ ಮುಖಂಡರು ಭಾಗವಹಿಸಿದ್ದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಡ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡ ಅಪ್ಪಾಜಿ ಅವರ ಅಧಿಕಾರ ಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ MS ಆತ್ಮಾನಂದ ಅವರು, ಈವರೆಗೆ GC ಆನಂದ್ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದರು, ಅವರಿಗೆ ಅಭಿನಂದನೆ ತಿಳಿಸುತ್ತಾ ನೂತನ ಅಧ್ಯಕ್ಷರಾದ ಅಪ್ಪಾಜಿ ಅವರಿಗೆ ಶುಭ ಕೋರುತ್ತೇನೆ ಎಂದರು. ತಮ್ಮ ಕೈಯಲ್ಲ ಕೂಡ ಒಂದು ಮನವನಿಗೆ ಕಾಂಗ್ರೆಸ್ನ ಪುಸ್ತಕ ಇದೆ. ಆ ಗಿರುಹೊತ್ತಿಗೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಮೂದಿಸಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನಮಾನಸಕ್ಕೆ ತರಬೇಕು ಅಂತ ನಿರ್ಧಾರದ ಉದ್ದೇಶದ ಮೇಲೆ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅಥವಾ ಮನವನಿಗೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಕೈಗೊಳ್ಳಲಾಗಿತ್ತು. ರಾಜ್ಯದಾದ್ಯಂತ ಸುಮಾರು 54,000 ಭೂ ಸಂಸ್ಥೆಗಳನ್ನು ಕೂಡ ಪರಿಶೀಲನೆ ಮಾಡಿ ನಮ್ಮ ಕ್ಷೇತ್ರ ನಮ್ಮ ಹೊಣೆ ಅಂತಕ್ಕಂಥ ನಮ್ಮ ಬೂತು ನಮ್ಮ ಹೊಣೆ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದು ಈ ಒಂದು ಪುಸ್ತಕದಲ್ಲಿ ಅವರು ಗಮನಿಸಬಹುದು. ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಸುಮಾರು 1.5 ಸಾವಿರ ಕೋಟಿ ರೂಪಾಯಿಗಳನ್ನು
ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ ಬಂದವರು ಏನು ವಸತಿ ಸೌಕರ್ಯವನ್ನು ಕಲ್ಪಿಸಿದ್ದೋ ಆ ಎಲ್ಲ ಸಾಲಗಳನ್ನು ಕೂಡ ಮನ್ನಾ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಅವರು ಆಶ್ವಾಸಿಸಿದ್ದ 165 ಆಶ್ವಾಸಗಳಲ್ಲಿ ಸುಮಾರು 150 ಆಶ್ವಾಸಗಳನ್ನು ಮಾಡಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಿದ್ರೆ ಮಾತಿಗೂ ಕೂತಿಗೂ ವ್ಯತ್ಯಾಸದಲ್ಲೇ ನಡೆದಂತರದ ಸರ್ಕಾರ ಅಂತಕ್ಕಂಥದ್ದೆಲ್ಲ ಆಗಿರ್ತಕ್ಕಂಥ ಒಂದು ವಿಚಾರ. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಮಾಜಿ ಬ್ಲಾಕ್ ಅಧ್ಯಕ್ಷ ಜಿಸಿ ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿ ಸೋಮಶೇಖರ್ ಅವರು ಮಾಧ್ಯಮ ಕೇಂದ್ರ ಉದ್ಘಾಟಿಸಿ ಬಳಿಕ ಮಾತನಾಡಿದರು. ನಮ್ಮ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳು ಮಳವಳ್ಳಿಯಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂತ ಮಾಡಿದ ಕೆಲಸಗಳು ಮತ್ತು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ, ದಬ್ಬಾಳಿಕೆ, ಭ್ರಷ್ಟಾಚಾರ ಇದನ್ನ ಜನ ನೋಡಿ ಬೇಸುತ್ತಿದ್ದಾರೆ. ಇವನ್ನ ಸೋಲಿಸಬೇಕು ಅಂತೇಳಿ, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಸೋಲಿಸಿದ ಮೇಲೆ ಇವರು ಉತ್ತಮವಾದಂತ ಪಕ್ಷ ಮತ್ತು ಉತ್ತಮವಾದಂತಹ ಅಭ್ಯರ್ಥಿ ಉತ್ತಮ ಆಯ್ಕೆ ಮಾಡಿಕೊಡ್ತಕ್ಕಂತ ಜನ ಇದ್ದಾರೆ. ಜನರಿಗೆ ನಾವ್ಯಾರು ಏನ್ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗಳಾಗಿ ಇರ್ಬೋದು, ಅವ್ರು ಹೇಳಬೇಕಿರ್ಬೋದು, ಪಕ್ಷದ ಒಂದು ಸೈದ್ಧಾಂತಿಕ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರು ಇವನ್ನೆಲ್ಲ ನೋಡಿ ನಮ್ಮ ಪಕ್ಷಕ್ಕೆ ಈ ಸರಿ ಗುರುವಾಗ್ತದೆ. ನಮ್ಮ ಪ್ರಥಮ ಬಾರಿಗೆ ಬಿಜೆಪಿ ತನ್ನ ಖಾತೆಯನ್ನ ಮಳವಳ್ಳಿನಲ್ಲಿ ತೆಗೀತದೆ ಅಂತೇಳಿ ನಾನು ಸಂಪೂರ್ಣವಾದಂತಹ. ಇದೇ ವೇಳೆ ಮುಖಂಡರಾದ ವಾದಿರಾಜ್, ಶಿವಸ್ವಾಮಿ, ಸಂದೇಶ್ ಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸ್ವೀಪ್ ಕಮಿಟಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಮತದಾನದ ಜಾಗೃತಿಗಾಗಿ ಬೀದಿ ನಾಟಕ ಪ್ರದರ್ಶನ ನಡೆಸಲು ಉದ್ದೇಶಿಸಿದ್ದು, ಇದಕ್ಕಾಗಿ ಕಲಾತಂಡದ ತಾಲೀಮು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದ ಆವರಣದಲ್ಲಿ ನಡೆಯಿತು. ನೈತಿಕ ಮತದಾನ, ಕಡ್ಡಾಯ ಮತದಾನ, ಮತದಾನದ ಮಹತ್ವ ಕುರಿತು ಕಲಾವಿದರು ಹಾಡು ಬೀದಿ ನಾಟಕ ತರಬೇತಿ ಪಡೆದುಕೊಂಡರು. ಭಾರತ ಸರ್ಕಾರ ಚುನಾವಣೆ ಆಯೋಗದ ಮುಖಾಂತರ ಇವತ್ತು ಮಂಡ್ಯ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಮ್ಮ ಹಕ್ಕನ್ನ ಚಲಾಯಿಸಬೇಕು, ನಮ್ಮ ಹಕ್ಕನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಹೌದು ಬಂಧುಗಳೇ, 18 ವರ್ಷ ತುಂಬಿದ ಎಲ್ಲ ಯುವಕ ಯುವತಿಯರು ಕೂಡ ತಪ್ಪದೆ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು. ಹಾಗೆ ಅವರು ಕೊಡೋ ಆಸೆ ಆಮಿಷಗಳಿಗೆ ಬಲಿಯಾಗದೆ ನೈತಿಕವಾದ ಮತದಾನ ಚಲಾಯಿಸಿ ಮತದಾನದ ಘನತೆಯನ್ನು ಎತ್ತಿಡಬೇಕು. ಹೌದು ಬಂಧುಗಳೇ, ಎಲ್ಲ ಹೇಳಿದ್ದನ್ನ ಅಂದ್ರೆ ನಾವೆಲ್ಲರೂ ಕೂಡ ಭಾರತದ ನೈತಿಕ ಪ್ರಜೆ ಆಗ್ಬೇಕಂದ್ರೆ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಕಲಾವಿದರಾದ ಗುರುಸಿದ್ದು, ಉಮಾಪತಿ, ಟಿಎಂ ನಾಗರಾಜು, ಮಂಜುಳಾ ಇತರರು ಕಲಾತಂಡದಲ್ಲಿದ್ದರು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಚಂದಹಳ್ಳಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಕೆ ಅನ್ನದಾನಿ, ಮಾಜಿ ಸಚಿವ ಎಚ್ ವಿಶ್ವನಾಥ್ ಜೊತೆಗೂಡಿ ಚುನಾವಣಾ ಪ್ರಚಾರ ನಡೆಸಿದರು. ಈ ವೇಳೆ ಎಚ್ ವಿಶ್ವನಾಥ್ ಅವರು ಮಾತನಾಡಿ, ಜೆಡಿಎಸ್ ಈ ಬಾರಿ ರಾಜ್ಯದ ಚುಕ್ಕಾಣಿ ಹಿಡಿಯಲಿದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದರು. ಕರೆಕ್ಟ್ ಆಗಿ ಇವತ್ತು ಒಂದು ತಿಂಗಳಿಗೆ ಎಲೆಕ್ಷನ್ ಇದೆ, ಮುಂದಿನ ತಿಂಗಳು 12ನೇ ತಾರೀಕು ಇಷ್ಟೊತ್ತಿಗಾಗಲೇ ಎಲೆಕ್ಷನ್ ಆಗೋಗಿದೆ. ನಾವಿವತ್ತು ಗ್ರಾಮಕ್ಕೆ ಬಂದಿರುವಂತಹದ್ದು ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನದಾನಿಯವರ ಪರವಾಗಿ ನಮ್ಮೆಲ್ಲರನ್ನು ಕೂಡ ಕೈ ಮುಗಿದು ಬೇಡಿಕೊಂಡು ನಿಮ್ಮ ಆಶೀರ್ವಾದ ಜೆಡಿಎಸ್ ಪಕ್ಷದ ಮೇಲೆ ಇರಬೇಕು, ಅನ್ನದಾನಿಯವರು ಗೆಲ್ಲಬೇಕು, ತನ್ಮೂಲಕ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮಲ್ಲಿ
ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಇವತ್ತು ನಾವು ಚಂದಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳಷ್ಟು ಭರವಸೆಗಳನ್ನ ಕೊಟ್ಟು ನಾವು ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅಹಿಂದ ವರ್ಗ ಈ ಸರ್ಕಾರ ಬರಲಿಕ್ಕೆ ಹೆಚ್ಚು ಕಾರಣೀಭೂತ ಆಗಿದೆ. ಅದ್ರ ಜೊತೆಗೆ ನಮ್ಮೆಲ್ಲರ ಶ್ರಮನೂ ಕೂಡ ಇತ್ತು. ಹಿಂದೆ JDS ಇಂದ ಬಿಟ್ಟು ಬಂದು ಕಾಂಗ್ರೆಸ್ಗೆ ಬಂದು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮೆಲ್ಲರ ಹಿರಿತನದ ತ್ಯಾಗವೂ ಕೂಡ ಇದೆ ಅಂತಕ್ಕಂಥದ್ದು. ಆದ್ರೆ ಆಗಿದ್ದೇನೆ ಅಹಿಂದ ವರ್ಗಕ್ಕೆ ಏನಾಯ್ತು? ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರಿಗೆ ಕೊಟ್ಟಂತ ಕಾರ್ಯಕ್ರಮಗಳೇನು ಸರ್ಕಾರ? ನಮ್ಮ ಯುವಕರಿಗೆ ಆರ್ಥಿಕವಾಗಿ ಬಲ ಮಾಡುವಂತ ಕಾರ್ಯಕ್ರಮಗಳು ಏನಿದ್ದಾವೆ? ಯಾವುದೂ ಇಲ್ಲ. ಬೇಡಪ್ಪ, ನಮ್ಮ ಮಳವಳ್ಳಿ ತಾಲೂಕು ನಮ್ಮ ಸಮುದಾಯದ ಹಾಸ್ಟೆಲ್ ನಾವೆಲ್ಲ ನೋಡಿದ್ದೀವಿ. ಅದು ಯಾವ ರೀತಿ ಸಮುದಾಯ ಭವನ ಯಾವ ರೀತಿ ಎಲ್ಲಾ ಕಡೆಗೂ ಆಗಿದೆಯಲ್ಲ, ಇಲ್ಲಿ ಯಾಕೆ ಆಗಿದೆ? ಹಾಗಾದ್ರೆ ಇಲ್ಲಿ ಶಾಸಕರು ಬರೀ ಹಿಂದುಳಿದ ವರ್ಗದವರು ನಿಮ್ಗೆ ಬರೀ ಊಟ ಹಾಕಕ್ಕಷ್ಟೇ ನಾವಿಲ್ಲಿ ಅಲ್ಲ. ಹಾಗಾಗಿ ಇದೆಲ್ಲ ಕೂಡ ನೀವು ಅರ್ಥ ಮಾಡ್ಕೋಬೇಕು, ಇದೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಪರಿಸ್ಥಿತಿ ಏನಾಯ್ತು ಸಮಾಜನ ಅರ್ಥ ಮಾಡ್ಕೋಬೇಕು, ಇರ್ಲಿ ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು. JDS ಅಭ್ಯರ್ಥಿ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಮಾಜಿ ಮಂತ್ರಿಗಳು, ಮಾಜಿ ಸಂಸದರು ಆದಂತ ಎಚ್ ವಿಶ್ವನಾಥ್ ಇವತ್ತು ತಮ್ಮ ವರ್ಗದ ಧ್ವನಿಯಾಗಿ ಈ ರಾಜ್ಯದಲ್ಲಿ ಹಲವಾರು ಖಾತೆಗಳನ್ನ ನಿರ್ವಹಿಸಿ ಹಲವಾರು ಬಡವರಿಗೆ ಮತ್ತು ಹಿಂದುಳಿದವರಿಗೆ ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಅವರ ಇಲಾಖೆಗಳಲ್ಲಿ ಜಾರಿಗೆ ಕೊಟ್ಟಂತ ವಿಶ್ವನಾಥ ಅಣ್ಣವರು ಇವತ್ತು ಜಾತ್ಯಾತೀತ ಜನತಾದಳದ ನನ್ನ ಪರವಾಗಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ನನ್ನ ಪರವಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತುಂಬಿರುವುದ ಅಭಿನಂದನೆಗಳನ್ನ ನನ್ನ ತಾಲೂಕಿನ ಸಮಸ್ತ ಜನರ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಅಂತೇಳಿ ತಮ್ಮೆಲ್ಲರನ್ನು ಕೂಡ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಬಾಲಭವನ ಸಮಿತಿ ವತಿಯಿಂದ ಹೆಣ್ಣು ಮಕ್ಕಳಿಗೆ ಕರಾಟೆ ಉಚಿತ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕರಾಟೆ ಕಲಿಕೆ ಕುರಿತಂತೆ ತರಬೇತುದಾರರಾದ ಭೂಮಿಕಾ ಮಾತನಾಡಿ, ಕರಾಟೆ ಅಂದರೆ ಆತ್ಮರಕ್ಷಣೆ ಅಂತ ಅರ್ಥ, ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗಾಗಿ ಕರಾಟೆ ಕಲಿಯಬೇಕಾದದ್ದು ಅತ್ಯಗತ್ಯ ಎಂದರು. ಆತ್ಮರಕ್ಷಣೆ, ಕರಾಟೆ ಅಂದ್ರೆ ಆತ್ಮರಕ್ಷಣೆ ಕಲೆ. ಅವ್ರಿಗೆ ನಾವು ಸ್ಪೆಷಲ್ ಆಗಿ ಇಲ್ಲಿ ಬಂದು ಮಕ್ಕಳಿಗೆಲ್ಲ ಕರಾಟೆ ಹೇಳ್ಕೊಡಿ ಅಂದ್ರು, ನಾವು ಹೆಣ್ಮಕ್ಳಿಗೆ ಅಂತಾನೆ ಸ್ಪೆಷಲ್ ಆಗಿ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಟ್ಟಿದ್ದೀನಿ. ಅದರಿಂದ ಯೂಸ್ಫುಲ್ ಅಂದ್ರೆ ಯಾರಾದ್ರೂ ಏನಾದ್ರು ಅಟ್ಯಾಕ್ ಮಾಡಿದಾಗ ನಾವು ಡಿಫೆನ್ಸ್ ಮಾಡ್ಕೋಬಹುದು. ಎನಿ ಅಟ್ಯಾಕ್ ವಿತೌಟ್ ವೆಪನ್ ಫೈಟ್, ವಿತೌಟ್ ನಮ್ಮ ಹತ್ರ ವೆಪನ್ ಇಲ್ಲದೆ ನಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ವಿತೌಟ್ ವೆಪನ್ ಫೈಟ್ ನಾವು ಹೇಗೆ ಕರಾಟೆ ಮಾಡೋದು, ಸೆಲ್ಫ್ ಡಿಫೆನ್ಸ್ ಟೋಟಲ್ ಆಗಿ ಹೇಳಬೇಕು ಅಂದರೆ ಸೆಲ್ಫ್ ಡಿಫೆನ್ಸ್ ನಾನು ಹೇಳ್ಕೊಡ್ತೀನಿ. ನಾನು 8 ಇಯರ್ಸಿಂದ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು ನಾನು ಬಿ ಕಾಮ್ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಎಲ್ಲ ಸ್ಕೂಲ್ಗಳಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಬಾಲಭವನದಲ್ಲಿ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಮಾಡಿದಾಗ ನಾನು ಪ್ರತಿ ವರ್ಷ ಬಂದು ಮಕ್ಕಳಿಗೆ ಕರಾಟೆ ಹೇಳ್ಕೊಡ್ತೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ ಅವರು ತಮ್ಮ ಸ್ವಗ್ರಾಮ ಪೂರಿಗಾಲಿಯಲ್ಲಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬಳಿಕ ತಮ್ಮ ಅಭಿಮಾನಿಗಳು ಹಾಗೂ ಆತ್ಮೀಯರೊಂದಿಗೆ ಅವರು ಮಾತನಾಡಿದರು. ನಿಮ್ಮ ಗ್ರಾಮಕ್ಕೂ ಇವತ್ತು ಈ ಒಂದು ಚುನಾವಣೆಗೂ ಮೊದಲು ಕಳೆದ 10 ವರ್ಷದಲ್ಲಿ 2 ಬಾರಿ ಶಾಸಕನಾಗಿ ನಾನು ಏನೆ ಸೇವೆಯನ್ನ ಮಾಡಿದ್ದೇನೆ, ಆ ಎಲ್ಲದರ ವರದಿಯ ಕರಪತ್ರವನ್ನು ನಾನು ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ. ಹಿಂದೆ ಇದೇ ರೀತಿಯ ವಿಡಿಯೋ ಚಿತ್ರಗಳನ್ನು ನಿಮ್ಮಿಂದ ನಾನು ಇಟ್ಟಿದ್ದೆ. ಅದರಲ್ಲಿ ಯಾವುದನ್ನು ನಾಳೆ ಮಾಡ್ತೀನಿ ಅನ್ನೋ ಪ್ರಶ್ನೆಗಳಿಲ್ಲ, ನಾನು ಏನೇನು ಆಗ್ರಹಗಳನ್ನ ಮಾಡಿದ್ದೇನೆ ಆ
ಕಾರ್ಯಕ್ರಮಗಳ ವಿವರವನ್ನ ನಿಮ್ಮ ಮುಂದೆ ವರದಿಯಾಗಿ ನಾನು ಕೊಟ್ಟಿರ್ತೇನೆ. ಹೆಚ್ಚು ನಾನು ಇವತ್ತು ಮಾತಾಡ್ತೀವಲ್ಲ, ಚುನಾವಣೆ ಬಂದಾಗ ನಾನು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತಾಡ್ತೀನಿ. 23-24 ನಾಮಪತ್ರ ಸಲ್ಲಿಸಕ್ಕೆ ಸಿದ್ಧಾಗ್ತೀನಿ. ನಮ್ಮೆಲ್ಲರ ಆಶೀರ್ವಾದ ಬಂದ ಸದಾಯಿಂದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ವತಿಯಿಂದ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಪರಿಗಣಿಸಿ ಭಾರತ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಚಿಕ್ಕ ಗಾತ್ರದ ಉದ್ಯಮಗಳ ಉತ್ತೇಜನಕ್ಕಾಗಿ ಬಿಸಿನೆಸ್ ಇನ್ಕ್ಯುಬೇಟರ್ ಸ್ಥಾಪಿಸಲು ಅನುಮೋದನೆ ನೀಡಿದೆ ಎಂದು ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಶ್ರೀಧರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಣ್ಣ ಉದ್ಯಮದಲ್ಲಿ ತಾಂತ್ರಿಕ ಮತ್ತು ಜ್ಞಾನ ಆಧಾರಿತ ನವೀನ ವಿಚಾರಗಳನ್ನು ಹುಡುಕಿ ಅನುಷ್ಠಾನ ಮಾಡುವವರಿಗೆ ಸಲಹೆ ಸೂಚನೆ ಕಚೇರಿ ನೆರವಿನ ಜೊತೆಗೆ 625,000 ರು ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ. ನಿರುದ್ಯೋಗಿಗಳಿಗೆ ಈ ಯೋಜನೆ ಅತ್ಯಂತ ಅನುಕೂಲಕರ ಎಂದರು. ನಮ್ಮ ಮಂಡ್ಯ ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅನ್ನು ಶುರು ಮಾಡೋದಕ್ಕೆ ನಮಗೆ ಒಂದು ಮಾನ್ಯತೆ ಕೊಟ್ಟಿದ್ದಾರೆ. ಅಂದರೆ ಇದು ರೆಕಗ್ನೈಸ್ಡ್ ಬಿಸ್ನೆಸ್ ಇನ್ಕ್ಯುಬೇಟರ್ ಸರ್ವಿಸ್. ಬಿಸ್ನೆಸ್ ಇನ್ಕ್ಯುಬೇಟರ್ ಸರ್ವಿಸ್ ಅಂದರೆ ಯಾರೇ ಸಣ್ಣದಾಗಿ ಹೊಸ ಉದ್ಯಮಿಗಳನ್ನ ಶುರು ಮಾಡಬೇಕು, ಇನ್ನೋವೇಷನ್ ಒಂದು ಹೊಸ ಕಲ್ಪನೆಯ ಅವರು ಪ್ರಾಡಕ್ಟಾಗಿ ಮಾಡಿ ಅದಕ್ಕೆ ಜನಗಳಿಗೆ ಉಪಯೋಗ ಆಗೋ ಥರ ಇದ್ದರೆ ಆ ಐಡಿಯಾ ತಂದುಕೊಟ್ಟು ಅದನ್ನ ನಮಗೊಂದು ಸಲ್ಲಿಸಿದ್ರೆ ಆ ಐಡಿಯಾಕ್ಕೆ ಅದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಾವು ಜಾಗ ಕೊಡ್ತೀವಿ. ಏನು ಅಂದರೆ ಒಂದು ರೂಮಲ್ಲಿ ಒಂದು ಟೇಬಲ್ಲು, ಒಂದು ಕಂಪ್ಯೂಟರು ಹಾಗೂ ಎಲೆಕ್ಟ್ರಿಸಿಟಿ, ಅದು ಕುರ್ಚಿ, ಅದಕ್ಕೆ ಒಂದು ಆಫೀಸಿಗೆ ಏನೇನು ಬೇಕೋ ಅಷ್ಟು ಸವಲತ್ತುಗಳನ್ನ ಕೊಡ್ತೀವಿ. ಮತ್ತು ಇಂಟರ್ನೆಟ್ ಫೆಸಿಲಿಟಿ, ಫ್ರೀ ಇಂಟರ್ನೆಟ್ ಫೆಸಿಲಿಟಿ ಕೊಡ್ತೀವಿ. ಹಾಗೆ ಅವರ ಅಪ್ಲಿಕೇಶನ್ನ ನಾವು ಭಾರತ ಸರ್ಕಾರಕ್ಕೆ ಈ ಬೆಂಗಳೂರಲ್ಲಿ ಇದ್ರದ್ದು ಒಂದು ಸಚಿವಾಲಯ ಇದೆ, ಅಲ್ಲಿ ಯಾವುದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಿಗೆ ಆ ಅಪ್ಲಿಕೇಶನ್ನ ಕೊಟ್ಟರೆ ಅವರು ಅಪ್ಲಿಕೇಶನ್ನ ಪ್ರೋಸೆಸ್ ಮಾಡಿ ಇದನ್ನ ಮಾಡಬಹುದೇ ಇಲ್ವಾ ಅಂತ ಒಂದು ಒಪ್ಪಿಗೆ ಕೊಟ್ಟರೆ ಅವರಿಗೆ 6.25 ಲಕ್ಷ 6.5 ಲಕ್ಷ ನಾವು ಕೊಡ್ತೀವಿ. ಆ ದುಡ್ಡಲ್ಲಿ ಅದೊಂದು ಸೀಡ್ ಅಮೌಂಟ್ ಥರ, ಆ ಅಮೌಂಟ್ ಆ ಹಣದಲ್ಲಿ ಅವರು ಆ ಒಂದು ಬಿಸ್ನೆಸ್ ಐಡಿಯಾನ ಹೇಗೆ ಎಸ್ಟಾಬ್ಲಿಷ್ ಮಾಡ್ಬೋದು, ಅದನ್ನ ಬಿಸ್ನೆಸ್ ಶುರು ಮಾಡಬೇಕು. ಅವರಿಗೆ ಮೆಂಟರಿಂಗ್ ಕೂಡ ನಮ್ಮ ಕಾಲೇಜಿನಲ್ಲಿ ನಮ್ಮ ಪ್ರಾಧ್ಯಾಪಕರುಗಳು ಅದರಲ್ಲಿ ಪರಿಣಿತಿ ಇದ್ದರೆ ನಾವು ಮೆಂಟರಿಂಗ್ ಮಾಡ್ತೀವಿ, ಇಲ್ಲ ಅವರಿಗೆ ಹೊಸ ಇದರಲ್ಲಿ ನಮ್ಮಲ್ಲಿ ಆ ಪರಿಣಿತಿ ಇಲ್ಲದೇ ಇದ್ದರೆ ಅದಕ್ಕೆ ತಕ್ಕಂತೆ ಬೇರೆ ಎಲ್ಲಾದರೂ ಇದ್ದರೆ ಅವ್ರನ್ನ ಕರ್ಕೊಂಬಂದು ನಾವು ಅವರಿಗೆ ಏನು ಸಹಾಯ ಬೇಕೋ ಅದನ್ನ ಕೊಡ್ತೀವಿ. ಇದು ಯಾಕೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಮಾಡಬೇಕು, ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳು ಯಾವುದಾದ್ರು ಇನ್ನೋವೇಷನ್ ಐಡಿಯಾ ಇದ್ದರೆ ಅವರಿಗೂ ಸಹಾಯ ಆಗಬೇಕು, ಅವರು ಉದ್ಯಮಿಗಳಾಗಬೇಕು, ಬೇರೆಯವರಿಗೆ ಕೆಲಸ ಕೊಡಬೇಕು ಅಂತ. ಹಾಗೂ ಜಿಲ್ಲೆಯಲ್ಲಿ ನಮ್ಮ ಕಾಲೇಜಲ್ಲ ಈಗ ಯಾರೋ ಒಬ್ಬರು ಐಡಿಯಾ ಇರುತ್ತೆ ಅವರಿಗೆ, ಅವ್ರಿಗೆ ಯಾರಿಗೂ ಜಾಗ ಇಲ್ಲ ಅವರಿಗೆ, ಅಂಥವ್ರು ಯಾರು ಬಂದು ನಮ್ಮಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟರೆ, ಯಾರೇ ಆಗಲಿ ಅಪ್ಲಿಕೇಶನ್ ಕೊಟ್ಟರೆ ನಾವು ಅಪ್ಲಿಕೇಶನನ್ನು ನೋಡಿ ಅದನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟು ಅವರಿಗೆ ನಾವು ಉತ್ತೇಜನ ಮಾಡ್ತೀವಿ. ಅಂದರೆ ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಬೇಕಾದರೂ ಇದನ್ನು ಈ ಅವಕಾಶನ ಉಪಯೋಗಿಸ್ಕೋಬೇಕು. ಗೋಷ್ಠಿಯಲ್ಲಿ ಡಾಕ್ಟರ್ ರವೀಂದ್ರ, ಡಾಕ್ಟರ್ ಪದ್ಮಾ, ಡಾಕ್ಟರ್ ವಿನಯ್, ಪ್ರೊಫೆಸರ್ ಶಿವಶಂಕರ್ ಉಪಸ್ಥಿತರಿದ್ದರು. ಕೆಆರ್ಪಿಟಿ ಶಾಸಕ ಕೆಸಿ ನಾರಾಯಣಗೌಡ ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ತಾಲೂಕಿನ ಬಂಡಿಹೊಳೆ ಗ್ರಾಮದಲ್ಲಿ ನಡೆದಿದೆ. ಪ್ರಚಾರಕ್ಕಾಗಿ ಬಂದ ಶಾಸಕರು ಗ್ರಾಮದ ಶ್ರೀರಾಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಬಂದಾಗ ರಾಜು, ಪಣೀಶ್ ಎಂಬುವರು 5 ವರ್ಷದಿಂದ ಇತ್ತ ಬಾರದೆ ಈಗ ಬಂದಿದ್ದೀಯಾ ಎಂದು ಶಾಸಕರನ್ನು ಏಕವಚನದಲ್ಲಿ ನಿಂದಿಸಲಾರಂಭಿಸಿದರು. ರಾಜಕಾರಣನೆ ನಾವು ಹೋಗಿದ್ದೆ ಅದಕ್ಕೆ ನಮ್ಮ ಲೀಡರ್ಗಳನ್ನ ಭೇಟಿ ಮಾಡೋದು, ಮಾತಾಡ್ಸ್ಕೊಂಡ್ ಬರೋದು, ಅದಕ್ಕೆ ಹೋಗಿದ್ದು. ಹಾಗೆ ಒಂದ್ ಚಿಕ್ಕದಾಗ ಪೂಜೆ ರಾಮಮಂದಿರದಲ್ಲಿ, ಇದು ರಾಜಕಾರಣನೆ ನಮ್ಮನ್ನ ಭಯ ಪಡಿಸಿ ಮೂಲೆ ಕೊಡಬೇಕು ಅಂತ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಆದ್ರೆ ನೆಕ್ಸ್ಟ್ ನಾವು ಯೋಚನೆ ಮಾಡ್ತೀವಿ, ನಮ್ಮ ಹೈಕಮಾಂಡ್ ಲೆವೆಲ್ನಲ್ಲೂ ನಾವು ಮಾತಾಡಬೇಕಾಗ್ತದೆ. ನಮ್ಮ ಎಂಪಿ ಅವರು ಇದ್ದಾರೆ, ನಾನು ಎಸ್ಪಿ ಅವ್ರ ಹತ್ರ ಮಾತಾಡಿದ್ದೀನಿ, ಡಿವೈಎಸ್ಪಿ ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನು ಇವ್ರ ಮೇಲೆ ಕ್ರಮ ತಗೋತಾರೆ ಅನ್ನೋದನ್ನ ನೋಡಿ ಮುಂದೆ ನಾವು ತೀರ್ಮಾನ ತಗೋಬೇಕಾಗ್ತದೆ. ಮಾತ್ರ ಭಯ ಪಟ್ಟು ಕುಂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಹೋದ ಎಲೆಕ್ಷನ್ ನಾಳೆ ನಾನು ಬಿಎಸ್ಪಿ ಅಲ್ಲಿ ಎಲೆಕ್ಷನ್ ಮಾಡಿದಾಗ್ಲೂ ಮನೆ ಕಲ್ಲೋಡ್ಸಿದ್ರು, ಸಿಕ್ಕಾಪಟ್ಟೆ ಗಲಾಟೆ ಮಾಡಿಸಿದ್ರು. ಯಾರು ಅಂತ ಕಾಂಗ್ರೆಸ್ನವ್ರೆ. ಯಾರು ಈ ಹುಡುಗರಿಗೆ ಕುಮ್ಮಕ್ ಕೊಡ್ತಾ ಇದ್ದೇನೆ ವ್ಯಕ್ತಿ ಅವನೇ ಮಾಡಿಸಿದ್ದ. ಆ ದಿನ ನನ್ನ ಮೇಲೂ ಹಮಲೆ ಮಾಡಕ್ ಬಂದಿದ್ರು ರಾತ್ರಿ ಸಮಯದಲ್ಲಿ.
ಅನಂತರ ಕಾಂಗ್ರೆಸ್ ಈಗ ಲಾಸ್ಟ್ ಟೈಮ್ ಜೆಡಿಎಸ್ ಎಲೆಕ್ಷನ್ ಮೂರ್ನಾಲ್ಕು ದಿನ ಇದ್ದಾಗ ಕಿಕ್ಕೇರಿ ಹೋಬಳಿನೂ ಇದೇ ಕೆಲಸ ಮಾಡಿದ್ರು. ಒಂದ್ ಗಾಡಿನೇ ನುಚ್ಚುನೂರು ಮಾಡಿ ಅಲ್ಲಿ ನಮ್ಮ ಅಡ್ವೊಕೇಟ್ ಕಾರಿಳಿದು ಬಂದ ಗನ್ಮೆನ್ ಹಾಗೂ ಆಪ್ತ ಸಹಾಯಕರು ಕಲ್ಲು ತೂರದಂತೆ ತಡೆದಾಗ ಆರೋಪಿಗಳು ತಮ್ಮ ಆಪ್ತರೊಡಗೂಡಿ ಅಂಗರಕ್ಷಕ ಪರಮೇಶ್, ಸಹಾಯಕ ದಯಾನಂದ, ಲೋಹಿತ್, ಸುನಿಲ್ ಮೇಲೆ ಹಲ್ಲೆ ನಡೆಸಿದ್ದರಲ್ಲದೆ ಘಟನೆ ವಿಡಿಯೋ ಮಾಡಿದ ಕಾರಣ ಮೊಬೈಲ್ ಕಿತ್ತುಕೊಂಡು ಹೊಡೆದು ಹಾಕಿದ್ದಾರೆ. ಗಾಯಾಳುಗಳು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಆರ್ಪೇಟೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಸರ್, ಬಂಡಿವಳೆ ಗ್ರಾಮದಲ್ಲಿ ಶಾಸಕರು, ಕೆರ್ಪಡೆ ಶಾಸಕರು ನಾರಾಯಣಗೌಡರು ಮತ್ತು ನಾವೆಲ್ಲ ಪೂಜೆ ಮಾಡ್ಸೋಣ ಅಂತ ಎಲ್ಲ ಬಂಡಿವಳೆ ಗ್ರಾಮ ಪಂಚಾಯತಿ ಲೀಡರ್ಗಳ ಜೊತೆ ಮಾತಾಡಿ ಒಂದು ಪೂಜೆ ಮಾಡಿಕೊಂಡು ಬರೋಣ ಅಂತ ಬಂಡಿವಳೆ ಗ್ರಾಮಕ್ಕೆ ಹೋಗಿದ್ದು. ರಾಮ ಮಂದಿರ ಒಳಗಡೆ ಹೋಗ್ತಿದ್ದಾಗೇ ಕೆಲವರು ಆ ಊರಿನ ಗ್ರಾಮದ ಯುವಕರು ಬಂದು ಹೊಡ್ರಿ ಕುಡ್ಕೊಂಡು ಬಂದು ನಾರಾಯಣಗೌಡ ಶಾಸಕರ ಬಗ್ಗೆ ಕೇವಲವಾಗಿ ಏಕವಚನದಲ್ಲಿ ಮಾತಾಡಿ ಹಲ್ಲೆ ಮಾಡೋಕ್ಕೆ ಬಂದರು. ಆಪ್ತ ಸಹಾಯಕರಾದ ದಯಾನಂದ್ ಮತ್ತು ಅವರ ಗನ್ಮ್ಯಾನ್ ಇವರು ಪರಮೇಶ್ ಅಂತ ಅವ್ರಿಗೂ ಅವ್ರ ಮೇಲೂ ಹಲ್ಲೆ ಮಾಡಿ ಶಾಸಕರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆ ಇದರಲ್ಲಿ ಗನ್ಮ್ಯಾನ್ ಇದ್ದ ಪರಮೇಶ್ ಅವರು ಶಾಸಕರನ್ನ ತಡೆದು ಸೇಫ್ ಮಾಡಿ ಅವ್ರನ್ನ ಕಳಿಸೋ ಇದರಲ್ಲಿ ನಮ್ಮನ್ನು ಮತ್ತು ಪರಮೇಶ್ ಅವರು ಇಬ್ರಿಗೂ ಗನ್ಮ್ಯಾನ್ ಪರಮೇಶ್ ಅವರು ಇಬ್ರಿಗೂ ಹೊಡೆಯ ಹಲ್ಲೆ ಮಾಡಿದ್ರು. ಮೈ ತುಂಬ ನನಗೆ ಇದ್ದವ್ರದು ಬಂದು ಚೈನ್ ಕಿತ್ಕೊಂಡು ಇಲ್ಲೆಲ್ಲ ಹೊಡೆದು ಗಾಯ ಮಾಡಿ ಇದು ಮಾಡಿದರೆ ಪರಮೇಶ್ವರ ಅವ್ರಿಗೂ ಕೆಳಗಡೆ ಹಾಕೊಂಡು ಎಲ್ಲ ಸ್ವಲ್ಪ ಹೊಡೆದು ಅವ್ರಿಗೂ ತುಂಬ ಸ್ವಲ್ಪ ಇಂಜುರಿ ಮಾಡಿದ್ದಾರೆ. ದಯಾನಂದ್ ಅವರು ಮೊಬೈಲ್ ಕೆಚ್ ಹಾಕಿದ್ದಾರೆ. ಮೊಬೈಲ್ ಕೆಚ್ ಹಾಕಿದ್ದಾರೆ. ಏನಪ್ಪ ಏನು ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಜೋಬಿಯಿಂದ ತೆಗೆದು ಅವ್ರದ್ದು ಮೊಬೈಲ್ನ ಕಿತ್ತು ಅವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಹಲ್ಲೆ ಮಾಡಿ ಈ ಗಾಯಗಳಾಗಿದೆ. ಅವ್ರಿಗೂ ಇದು ಮಾಡಿದ್ದಾರೆ, ಮೊಬೈಲ್ನು ಕೆಚ್ ಹಾಕಿದ್ದಾರೆ. ಏನು ಇದಕ್ಕೆ ಕಾರಣ ಏನು? ರಾಜಕೀಯ ವೈಷಮ್ಯನ ಏನು? ರಾಜಕೀಯ ವೈಷಮ್ಯ ಅಂತ ಏನು ಅದು ನಮಗೆ ಗೊತ್ತಿಲ್ಲ. ನಾವು ಪೂಜೆ ಮಾಡಿಸೋದಕ್ಕೆ ಅಂತ ನಾವು ಹೋಗಿದ್ದಾಗ ಈ ಥರ ಆಗಿದೆ. ನನ್ನ ಅನಿಸಿದ ಪ್ರಕಾರ ರಾಜಕೀಯ ವೈಷಮ್ಯ ಇದ್ದರೂ ಇರ್ಬೋದು. ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ DYSP ಶೈಲೇಂದ್ರ ಕುಮಾರ್ ಅವರು ತಾಲೂಕಿನ ಎಲ್ಲಾ ಇಲಾಖೆಯ ಪದಾಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ಇಲಾಖೆಯಲ್ಲಿಯೂ ಅಧಿಕಾರಿಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ ಸಲಹಾ ಕೇಂದ್ರ ತೆರೆಯಬೇಕೆಂದು ಸೂಚನೆ ನೀಡಿದರು. ಏನ್ ಮಾಡಬೇಕು, ಅವರು ಅರ್ಜಿ ಯಾರು ಕೊಡಬೇಕು, ಯಾವ ತರ ಡಿಸ್ಪೋಸಲ್ ಆಗುತ್ತೆ ಅದು ವಿಚಾರನೆ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿದ್ದಾರೆ ಸರ್. ನಾವು ಹೋದ್ಮೇಲೆ ಆಮೇಲೆ ಜವಾಬ್ ಮಾಡಿದ ತಕ್ಷಣ ಅಧಿಕಾರಿಗಳು ಓಡಿ ಬಂದ್ಬಿಟ್ಟು ಸರ್ ಇದೇನಿಲ್ಲ ಸರ್ ಅವ್ರ ಹತ್ರ ಬರ್ತಾರೆ. ಹಾಗಾಗಿ ನನ್ನ ಮನವಿ ಒಂದು ಏನು ಅಂತ ಹೇಳಿದ್ರೆ, ಎಲ್ಲ ಅಧಿಕಾರಿಗಳ ಕಚೇರಿಗಳಲ್ಲಿ ಸ್ಪೆಷಲಿ ನಾನು ಏನ್ ಹೇಳೋದು, ತಾಲೂಕ್ ಆಫೀಸು, ಇಒ ಆಫೀಸು, ಅಟ್ಲೀಸ್ಟ್ ಒಂದು ರಿಸೆಪ್ಷನ್ ಕೌಂಟರ್ ಮಾಡಿ ಬಂದವರಿಗೆ ಏನಂತ ಗೈಡ್ ಮಾಡಿ ಅವ್ರಿಗೆ ಯಾವ ಎಲ್ಲೋ ಹೋಗುತ್ತೆ. ಯಾಕಂದ್ರೆ ಈಗ ಮಿನಿ ವಿಧಾನಸೌಧ ಆಗಿದೆ, ಮಿನಿ ವಿಧಾನಸೌಧದಲ್ಲಿ ಅವ್ರು ಬರ್ತಾರೆ. ಒಂದು ಸರ್ವೆ ಇರ್ಬೋದು ಅಥವಾ ಸಬ್ರಿಜಿಸ್ ಆಫೀಸ್ ಅಲ್ಲೇ ಇದೆ, ಸರ್ವೆ ಡಿಪಾರ್ಟ್ಮೆಂಟು ಅಲ್ಲೇ ಇದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟು ಅಲ್ಲೇ ಇದೆ. ಅವ್ರಿಗೆ ಯಾರ ಹತ್ರ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಅವ್ರಿಗೆ ಯಾರು ಗೈಡ್ ಮಾಡೋದಿಲ್ಲ. ಅದು ಬಿಟ್ಟು ಯಾರಾದರೂ ಮಧ್ಯವರ್ತಿಗಳು ಕರ್ಕೊಂಡ್ಬಂದು ಹೊರಗಡೆ ನಿಂತ್ಕೊಂಡು ಏನೋ ಒಂದು ವ್ಯವಹಾರ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಅವಕಾಶ ನೀಡ್ಕೊಡ್ತಾ ಇರೋದು ನಮ್ಮ ಅಧಿಕಾರಿಗಳು. ಮಧ್ಯವರ್ತಿಗಳನ್ನ ಯಾಕೆ ನಿಮ್ಮ ಆಫೀಸ್ ಸುತ್ತಮುತ್ತ ಕೂತ್ಕೊಳ್ತೀವಿ? ನಾವು ತಾಲೂಕು ಆಫೀಸಲ್ಲಿ ನೋಡಿದ್ವಿ, ಮುನ್ಸಿಪಾಲ್ಟಿ ಆಫೀಸ್ಗಳು ನೋಡಿದ್ವಿ. ಮುನ್ಸಿಪಾಲ್ಟಿ ಆಫೀಸಲ್ಲಂತೂ ಪಾಪ ಜನ ಈಗ ಟ್ಯಾಕ್ಸ್ ಕಟ್ಟಲಿಕ್ಕೆ ಅಂತ ಬರ್ತಾರೆ. ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಾಗ ಅವರ ಟ್ಯಾಕ್ಸ್ ಅಮೌಂಟ್ನ ನೀವು ಕರೆಕ್ಟ್ ಅವ್ರಿರೋಕ್ಕ ಟೈಮ್ ಟ್ಯಾಕ್ಸ್ ಕಟ್ಕೊಂಡೋಗೋಣ ಅಂತ ಬಂದರೆ ಅವ್ರಿಗೊಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಹೊರಗಡೆ ಅಲ್ಲಿ ಯಾರೋ ಒಬ್ಬ ಮಧ್ಯವರ್ತಿ ಇರ್ತಾನೆ, ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ ಒಬ್ಬ ಮಧ್ಯವರ್ತಿಗೆ ಬಿಟ್ಬಿಟ್ಟು ಅವ್ರ ಹತ್ರ 50 ರೂಪಾಯಿ ಕೊಟ್ಬಿಟ್ಟು ಅವ್ನು ಹೊಸದಾಗ ಅವನೇ ಅದು ಫಿಲ್ ಅಪ್ ಮಾಡ್ಕೊಡೋದು ತಗೊಂಬಂದು ಕೊಡೋದು ಜವಾಬ್ದಾರಿ ಯಾರದ್ದು? ಅದೇ ನಿಮ್ಮ ಮುನ್ಸಿಪಾಲ್ಟಿ ರೆವಿನ್ಯೂ ಇನ್ಸ್ಪೆಕ್ಟರ್ ಜವಾಬ್ದಾರಿ. ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಾಗ ಪುನಃ ಸಭೆಯಲ್ಲಿ ಆರಕ್ಷಕ ಉಪನಿರೀಕ್ಷಕ ಸತೀಶ್, ಕಂದಾಯ ಇಲಾಖೆ ಅಧಿಕಾರಿ ಶಂಕರ್ ಉಪಸ್ಥಿತರಿದ್ದರು. ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕ್ರೀಡಾ, ಸಾಂಸ್ಕೃತಿಕ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಸಂತೆಬಾಚಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆರ್ಎಸ್ ಪದ್ಮನಾಭ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯಾವಾಗ್ಲೂ ಕೂಡ ಹೇಳ್ತಿದ್ರು ಈ ದೇಶದ ಅಭಿವೃದ್ಧಿ ಏನಾದ್ರೂ ಆದ್ರೆ ಅದು ಯುವಕರಿಂದ ಮಾತ್ರ. ಎಲ್ಲರೂ ಕೂಡ ಯುವಕರನ್ನ ಯೂಸ್ಲೆಸ್ ಅಂತ ಕರೀತಾರೆ. ಖಂಡಿತ ಅವರು ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್.
ಅಂದ್ರೆ ಅವ್ರನ್ನ ಕಡಿಮೆ ಬಳಕೆ ಮಾಡ್ತಾ ಇದೀವಿ. ಆಮೇಲೆ ಇವತ್ ಯಾರನ್ನಾದ್ರೂ ಕೇಳಿ ನೀವು ಇವನ್ ಹೆಂಗು ಅಂತಾನೆ ಅಂದ್ರೆ ಅವನ ಹೋಪ್ಲೆಸ್ ಬುಡಿ ಅಂತೀವಿ. ಆದ್ರೆ ಅದಕ್ಕೂ ಅವ್ರು ಹೇಳ್ತಿದ್ರು ಅವರು ಹೋಪ್ಲೆಸ್ ಅನ್ಬೇಡಿ, ದೇ ಆರ್ ಹೋಪುಡ್ಲೆಸ್. ಹೋಪುಡ್ಲೆಸ್ ಹೋಪ್ಲೆಸ್ ವ್ಯತ್ಯಾಸ ಇದೆ. ಹೋಪುಡ್ಲೆಸ್ ಅಂದ್ರೆ ಏನರ್ಥ, ಅವ್ರ ಬಗ್ಗೆ ನಾವು ಭರವಸೆಯನ್ನ ಕಡಿಮೆ ಇಟ್ಕೊಂಡಿದೀವಿ ಅಂತ. ಇವತ್ತು ವಿದ್ಯಾರ್ಥಿ ಸಮುದಾಯವನ್ನ ನಾವು ಕೂಡ ಶಿಕ್ಷಕರಾದವರು ಕೂಡ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡಬೇಕಾದ ಅನಿವಾರ್ಯತೆ ಸವಾಲಿದೆ. ಯಾಕೆ ಯಾಕೆ ಸವಾಲು ಅಂತ ಹೇಳ್ತೀರಿ ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಮೊದಲು ವಿದ್ಯಾರ್ಥಿಗಳು ಶಿಕ್ಷಕ ಏನ್ ಹೇಳುತ್ತೋ ಅದನ್ನ ನಂಬ್ತಾ ಇದ್ರು ಸುಲಭವಾಗಿ. ಅವರನ್ನೇ ಗುರುಗಳು, ಗುರುವೇ ನಮಃ ಅಂತಿದ್ರು. ಇವಾಗ ಗುರುವೇನ್ ಮಹಾ ಅಂತಾರೆ. ಯಾಕೆ ನಮ್ಮ ಸ್ಥಾನವನ್ನ ತುಂಬೋದಕ್ಕೆ ಪರ್ಯಾಯವಾಗಿ ಬೇರೆ ಮಾಧ್ಯಮಗಳು, ಬೇರೆ ಉಪಕರಣಗಳು ಬಂದಿದ್ದಾವೆ. ಇವತ್ತು ನಾವ್ ಇಲ್ಲಿ ಏನ್ ಹೇಳ್ಕೊಡ್ತೀವೋ ಅದನ್ನ ನೀವು ಈಸಿಯಾಗಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಡ್ತೀರಾ, ಗೂಗಲ್ ಅಲ್ಲಿ ನೋಡ್ಬಿಡ್ತೀರಾ, ಇನ್ನೊಂದ್ರಲ್ಲಿ ನೋಡ್ಬಿಡ್ತೀರಾ. ಅಯ್ಯೋ ಬಿಡ್ಲಾ, ಅವನು ಮಾಮೂಲಿ ಪಿಟೀಲ್ ಕುಯ್ ತಂದ್ಬಿಡ್ಲಾ, ಅರಿತಾನೆ ಕಂಡ್ಲಾ. ಆ ಸರ್ವೆ ಅಲ್ಲಿ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ರೀತಿ ನೀವು ಅನೌಪಚಾರಿಕ ಶಿಕ್ಷಣವನ್ನ ಪಡೆದ್ರು ಕೂಡ ಶಾಲೆಯಲ್ಲಿ ಗುರುಗಳ ಮೂಲಕ ಪಡೆದ ಶಿಕ್ಷಣವೇ ಪರಿಪೂರ್ಣ ಅನ್ನೋ ಒಂದು ಅಂಶವನ್ನ ಸರ್ವೆ ಬಹಿರಂಗ ಪಡಿಸಿದೆ. ಆದ್ರಿಂದ ವಿದ್ಯಾರ್ಥಿಗಳೇ, ಎಲ್ಲಾ ಶಿಕ್ಷಕರ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನ ಬೆಳೆಸ್ಕೋಬೇಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಇವತ್ತು ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಒಂದು ಡಿಗ್ರಿ ಲೆವೆಲ್ ಓದ್ತಿರ್ತೀರಿ, ಒಬ್ರು ಇಬ್ರು ಮಾತ್ರ ಇಲ್ಲಿ ಸ್ಟೇಜ್ ಮೇಲೆ ಬರೋದಕ್ಕೆ ಧೈರ್ಯ ಮಾಡ್ತೀರಿ. ಕಾರ್ಯಕ್ರಮದಲ್ಲಿ ಕಾಲೇಜು ಸಂಸ್ಥಾಪಕ ವಿಠಲಾಪುರ ಜಯರಾಮ್, ಉಪನ್ಯಾಸಕರಾದ ಜವರೇಗೌಡ, ಶಿವರಾಮೇಗೌಡ, ನಾಗೇಗೌಡ, ಚಂದ್ರು, ಲಕ್ಷ್ಮೀ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 36°C, ಕನಿಷ್ಠ ಉಷ್ಣಾಂಶ 26°C. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 156 ಕ್ಯೂಸೆಕ್ಸ್, ಹೊರಹರಿವು 3596 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 75.81 ಅಡಿಗಳು.